ಪಿಎಸ್ಐ ನೇಮಕಾತಿಯಲ್ಲಿ ಅಕ್ರಮದ ತನಿಖೆ ನಡೆಯತಾ ಇದೆ ಸಿಐಡಿ ಕಚೇರಿಯಲ್ಲಿ 50 ಅಭ್ಯರ್ಥಿಗಳ ವಿಚಾರಣೆ ನಡೆಯತಾ ಇದೆ ಬ್ರೇಕಿಂಗ್ ನ್ಯೂಸ್ एग्जाम यार यार बरदो एल्लरन्नू करेसिकोंडिद्दारीग इंक्वायरी नडेयता इदे तात्कालिक नेमकाति आय्के पट्टियल्लिद्द 50 जन तनिखाधिकारी नरसिंहमूर्ति इदु विचारणे नडेसुत्तिद्दारे बेंगळूरिन सिआईडी कचेरियल्लि 50 जनर विचारणे नडेयता इदे प्रवेश पत्र एरडने परीक्षे कार्बन कापि तरोदक्के सूचने कोट्टिद्दारे पिएसई नेमकाति परीक्षे बरेदिद्रु 545 जन विचारण वे प्रतियोबर है वीडियो चित्रीकरण मातर 50 अभ्यर्थी सीआईडी पोलिस ड्रिलिंग नड़ीता नोड़ी बेवण 50 अभ्यर्थी बंद डाक्यूमेंट्स को मूलक विचारण हाजर आता पीएसए नेमकाति 545 जन एग्जाम बरेदिद्दारे पट्टियल्लि 50 जन परीक्षे कार्बन कापी तरोदक्के तगोंडु सीआईडी कचेरिगे बंदिद्दारे नेमकाति आय्के पट्टियल्लि 50 जन सीआईडी करेसिद्दारे इन्क्वायरी चालू आयितु मत्तोंदु कडे बे आरोप एदर्स्ता मैडम इन दिव्या हागरगी बीजेपी नायक इन कूड़ा वार आयतु बट आके अपस्कैंडिंग तले मरसक गर यजमान अरेस्ट आगे आज हेल्ती ताई मने अंतु आके ऐन अपडेट्स सद्योगी गंगाधर वागट लाइव जॉइन आगता गुड मॉर्निंग गंगाधर ಸಿಐಡಿ ಕಚೇರಿಯಲ್ಲಿ ಏನು ನಡೆಯತಾ ಇದೆ ಈಗ ಅರಿಷ್ಟಾಗ್ರಾಜು ಪಿಎಸ್ಐ ನೇಮಕಾತಿಯಲ್ಲಿ ಅವ್ಯವಹಾರ ನಡೆದಿರುವಂತನ್ನ ಬಹಳ ಗಂಭೀರವಾಗಿ ಗೃಹ ಇಲಾಖೆ ಪರಿಗಣಿಸಿರುವಂತದ್ದು ಅದರಲ್ಲಿ ಇವತ್ತು ಸಿಐಡಿ ಅಧಿಕಾರಿಗಳ ವಿಶೇಷ ತಂಡ ಏನಿತ್ತು ಈ ಒಂದು 545 ಅಭ್ಯರ್ಥಿಗಳಲ್ಲಿ ಟಾಪ್ 50 ಜನ ಏನಿದ್ರು ಅಭ್ಯರ್ಥಿಗಳು ಅವರಿಗೆ ಎಲ್ಲ ಕೂಡ ಒಂದು ನೋಟಿಸ್ ಅನ್ನು ಇಶ್ಯೂ ಮಾಡಿದ್ರು ಹೀಗಾಗಿ 10 ಗಂಟೆಗೆ ವಿಚಾರಣೆ ಬರಬೇಕು ವಿಚಾರಣೆಯ ಜೊತೆ ಏನು ಬರುವಂತ ಸಂದರ್ಭದಲ್ಲಿ ಆಲ್ ಟಿಕೆಟ್ ಮತ್ತೆ ಈ ಒಂದು ಎಎಂಆರ್ ಶೀಟ್ನ ಒಂದು ಕಾರ್ಬನ್ ಶೀಟ್ ಏನಿರುತ್ತೆ ಅದನ್ನ ಕೂಡ ಜೊತೆಗೆ ತೆಗೆದುಕೊಂಡು ಬರಬೇಕು ಅಂತ ಹೇಳಿರುವಂತದ್ದು ಯಾಕೆ ಕಾರ್ಬನ್ ಶೀಟ್ ಯಾಕಂದ್ರೆ ಇವರು ಎರಡನೇ ಪರೀಕ್ಷೆ ಬರೆಯುವಂತ ಸಂದರ್ಭದಲ್ಲಿ ಏನು ಟಿಕ್ ಮಾಡಿರ್ತಾರೆ ಅದೆಲ್ಲ ಕೂಡ ಕಾರ್ಬನ್ ಶೀಟ್ ಅಲ್ಲಿ ಇರುವಂತದ್ದು ಅದನ್ನ ಪರೀಕ್ಷೆ ಮಾಡುವ ನಿಟ್ಟಿನಲ್ಲಿ ಅದನ್ನ ಪರಿಶೀಲನೆ ಮಾಡುವ ನಿಟ್ಟಿನಲ್ಲಿ ಅದನ್ನ ಜೊತೆಗೆ ತರಬೇಕು ಅಂತ ಹೇಳಿ ಇವರಿಗೆ ಎಲ್ಲ ಕೂಡ ಆ ಒಂದು ಆದೇಶದ ಪ್ರತಿಯಲ್ಲಿ ಕೂಡ ಅವರಿಗೆ ತಿಳಿಸಲಾಗಿತ್ತು ಹೀಗಾಗಿ ಈ ಒಂದು 50 ಮಂದಿ ಅಭ್ಯರ್ಥಿಗಳು ಇವತ್ತು ವಿಚಾರಣೆಗೆ ಬರಬೇಕಾಗಿತ್ತು ಅದರಲ್ಲಿ 45 ಜನ ಮಾತ್ರ ಈಗ ವಿಚಾರಣೆಗೆ ಅವರು ಹಾಜರಾಗಿರುವಂತದ್ದು ಡಿವಿಎಸ್ಪಿ ಆಗಿರುವಂತ ನರಸಿಂಹಮೂರ್ತಿ ಮತ್ತೆ ಪ್ರಕಾಶ್ ರಾಥೋಡ್ ಇಬ್ಬರ ಇದರಿಂದ ಟೀಮ್ ಇಂದ ಅವರಿಗೆ ಈಗ ವಿಚಾರಣೆ ಈಗಾಗಲೇ ಪ್ರಾರಂಭ ಆಗಿದೆ 45 ಮಂದಿ ಮಾತ್ರ ವಿಚಾರಣೆಗೆ ಬಂದಿರುವಂತದ್ದು ಇನ್ನು ಉಳಿದವರು ಗೈರಾಗಿರುವಂತದ್ದು ಒಂದು ವೇಳೆ ಏನಾದರೂ ಇವತ್ತು ಅವರು ವಿಚಾರಣೆಗೆ ಬರದಿದ್ರೆ ಅವರಿಗೆ ಮತ್ತೆ ನಾಳೆ ವಿಚಾರಣೆಗೆ ಬರಕ್ಕೆ ಅವರಿಗೆ ಒಂದು ಮತ್ತೆ ಒಂದು ಸೂಚನೆಯನ್ನ ಜೊತೆಗೆ ನೋಟಿಸ್ ಅನ್ನು ಇಶ್ಯೂ ಮಾಡ್ತಾರೆ ಇದೇ ರೀತಿ 545 ಮಂದಿ ಅಭ್ಯರ್ಥಿಗಳೆಂದರೆ ಅವರಿಗೆಲ್ಲರಿಗೂ ಕೂಡ 10 ದಿನಗಳ ಆ ಒಂದು ಅವಕಾಶದಲ್ಲಿ ಕಾಲಾವಕಾಶದಲ್ಲಿ ಒಂದು ತಂಡ ತಂಡವಾಗಿ 50 ಆಗಿರಬಹುದು 60 ಆಗಿರಬಹುದು ಇದೇ ರೀತಿ ಎಲ್ಲರನ್ನ ಕರೆಸಿ ವಿಚಾರಣೆ ಮಾಡೋಕೆ ಈಗಾಗಲೇ ಸಿಐಡಿ ತಂಡ ಒಂದು ಎಲ್ಲ ಕೂಡ ಪ್ರಿಪೇರ್ ಮಾಡ್ಕೊಂಡಿರುವಂತದ್ದು ಇದರಲ್ಲಿ ಇವತ್ತು ಪ್ರಥಮವಾಗಿ ಇವತ್ತು 45 ಮಂದಿಗಳ ಅಭ್ಯರ್ಥಿಗಳು ಇದ್ದರು ಅವರೆಲ್ಲ ಕೂಡ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಅವರ ಕೇಂದ್ರ ಪರೀಕ್ಷಾ ಕೇಂದ್ರ ಎಲ್ಲಿತ್ತು ಅವರ ಮೇಲ್ವಿಚಾರಕರು ಯಾರಾಗಿದ್ರು ಯಾರ್ಯಾರು ಅಭ್ಯರ್ಥಿಗಳು ಎಷ್ಟು ಗಂಟೆಗಳ ಕಾಲ ಆ ಪರೀಕ್ಷೆಯನ್ನ ಬರೆದಿದ್ರು ಓಎಂಆರ್ ಶೀಟ್ ಜೊತೆ ಇದ್ದಂತ ಕಾರ್ಬನ್ ಶೀಟ್ ಅವರತ್ರ ಇದೆಯಾ ಇಲ್ವಾ ಅದೆಲ್ಲ ಕೂಡ ಪರಿಶೀಲನೆ ಮಾಡ್ತಾರೆ ಜೊತೆಗೆ ಇವರ ಸಂಪರ್ಕತೆಯ ಸ್ನೇಹಿತರು ಯಾರು ಇದ್ದಾರೆ ಅವರೆಲ್ಲ ಕೂಡ ಅವರ ಹಿನ್ನೆಲೆ ಏನು ಎಲ್ಲ ಇಲ್ಲಿ ಯಾವ ಪರೀಕ್ಷಾ ಕೇಂದ್ರಗಳಲ್ಲಿ ಬರೆದಿದ್ರು ಇವರ ಸಾಚ ಇವರ ಜೊತೆ ಇದ್ದಂತ ಬ್ಯಾಟ್ಮೇಟ್ಸ್ ಯಾರು ಬರೆದಿದ್ರು ಅವರು ಯಾರು ಅನುತ್ತೀರ್ಣ ಆಗಿ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ರು ಇವೆಲ್ಲ ಕೂಡ ವಿಚಾರಣಾ ಹಂತದಲ್ಲಿ ಈಗ ಅವರೆಲ್ಲ ಕೂಡ ವಿಚಾರಣೆ ಮಾಡುವಂತದ್ದು ಒಂದು ವೇಳೆ ಏನಾದರೂ ತಾರತಮ್ಯ ಒಂದು ವೇಳೆ ವ್ಯತ್ಯಾಸಗಳು ಕಂಡುಬಂದಲ್ಲಿ ಅಂತದನ್ನೆಲ್ಲ ಕೂಡ ನೋಟೇಟ್ ಮಾಡ್ಕೊಂತಾರೆ ಮತ್ತೆ ಅವರನ್ನ ವಿಚಾರಣೆ ಬರೋಕೆ ಸೂಚನೆಯನ್ನ ಕೊಡುವಂತದ್ದು ಒಟ್ಟಾರೆ ಈಗ 45 ಮಂದಿ ಅಭ್ಯರ್ಥಿಗಳು ಹೊರಗಡೆ ಹೋಗಿದ್ದಾರೆ ಅದು ಅಂತಂತವಾಗಿ 10 ದಿನಗಳ ಕಾಲ ಎಲ್ಲರನ್ನ ಒಂದು ವಿಚಾರಣೆ ಮಾಡೋಕೆ ಎಲ್ಲ ಒಂದು ಪ್ರಿಪೇರ್ ಮಾಡ್ಕೊಂಡಿರುವಂತದ್ದು ಸಿಐಡಿ ಥ್ಯಾಂಕ್ ಯು ಗಂಗಾ